ಎಲ್ಲರಿಗೂ ನಮಸ್ಕಾರ ಓಜೂಸ್ ಲೈಫ್ ನಲ್ಲಿ ನಿಮ್ಮೆಲ್ಲರ ಸ್ವಾಗತ ಇವತ್ತು ನವರಾತ್ರಿ ಹಬ್ಬದ 8ನೇ ದಿನ ಇದೆ ಇವತ್ತಿನ ದಿನ ನಾವು ಮಹಾಗೌರಿ ಪೂಜೆ ಮಾಡುತ್ತೇವೆ ಫ್ರೆಂಡ್ಸ್ ನಾ ಇವತ್ತು ಕನ್ನಡ ಭಾಷೆಯಲ್ಲಿ ಫಸ್ಟ್ ಟೈಮ್ ವಿಡಿಯೋ ಮಾಡುತ್ತಾ ಇದ್ದೀನಿ ಅದಕ್ಕಾಗಿ ಏನು ಮಿಸ್ಟೇಕ್ ಆಗಿದೆ ಅಂದರೆ ಕೃಪಯಾ ತಿಳಿದುಕೊಳ್ಳಿ ನೋಡಿರಿ ನಾವು ಈ ರೀತಿಯಲ್ಲಿ ಕರ್ಡ್ ರೈಸ್ ಮಾಡೋಣ ಮೊದಲನೇ ಪಾತ್ರೆಯಲ್ಲಿ ಎಣ್ಣೆ ಹಾಕಿಕೊಳ್ಳೋಣ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಕೆಂಪು ಮೆಣಸಿನಕಾಯಿ ಕ್ಯಾಶ್ಯೂ ನಟ್ಸ್ ಮತ್ತು ರೇಜಿನ್ಸ್ ಹಾಕಿಕೊಂಡಿದ್ದೇನೆ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡಿರಿ ಮತ್ತು ನೀರು ಸಹ ಹಾಕಿಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಆಗಲಿ ಆದಮೇಲೆ ರೈಸ್ ಹಾಕಿಕೊಳ್ಳೋಣ ಅಷ್ಟರಲ್ಲಿ ನಾವು ಬೇರೆ ರೈಸ್ ಮಾಡೋಣ ಈಗ ನಾವು ಇದರಲ್ಲಿ ಉದ್ದಿನ ಬೇಳೆ ಕಡಲೆ ಬೇಳೆ ಮತ್ತು ಪುಳಿಯೋಗರೆ ಪೌಡರ್ ಹಾಕಿಕೊಳ್ಳೋಣ ಸ್ವಲ್ಪ ಮೆಣಸಿನಕಾಯಿ ಮತ್ತು ಮೆಣಸಿನಕಾಯಿ ಹಾಕಿದರೆ ಚೆನ್ನಾಗಿ ಸ್ವಾದ ಬರುತ್ತೆ ಹಾಗೆಯೇ ಎಲ್ಲದಕ್ಕೂ ಚೆನ್ನಾಗಿ ಸ್ವಾದ ಬರಬೇಕು ಅದರ ಸುಗಂಧ ಬರಬೇಕು ಅದಕ್ಕಾಗಿ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕಿಕೊಳ್ಳೋಣ ರಂಗ ಹಾಗೂ ಸ್ವಾದ ಬರಬೇಕೆಂದು ಅರಶಿನ ಹಾಕಿಕೊಳ್ಳೋಣ ಈ ರೀತಿ ಎಲ್ಲವನ್ನು ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ನೀರು ಹಾಕಿಕೊಳ್ಳೋಣ ಮತ್ತು ಸ್ವಲ್ಪ ಪುಳಿಯೋಗರೆ ಪೌಡರ್ ಸಹ ಹಾಕಿಕೊಳ್ಳೋಣ ಇದನ್ನು ನಾನು ಮನೆಯಲ್ಲಿ ಮಾಡಿದ್ದೇನೆ ಇದರ ರೆಸಿಪಿ ನಿಮಗೆ ನನ್ನ ಓಜಿಸ್ ಲೈಫ್ ಚಾನೆಲ್ನಲ್ಲಿ ಕಾಣಿಸಬಹುದು ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ ಹೋಗಿ ನೋಡಿಕೊಳ್ಳಿ ಒಂದು ಸ್ಪೂನ್ ಹುಣಸೆಕಾಯಿನ ಮಸಾಲೆ ಪೌಡರ್ ಹಾಕಿ ಮಿಕ್ಸ್ ಮಾಡೋಣ ಸ್ವಾದ ಅನುಸಾರ ಉಪ್ಪು ಹಾಕಿಕೊಂಡು ಗ್ಯಾಸ್ ಆಫ್ ಮಾಡಿ ಬೇರೆ ಪಾತ್ರೆಯಲ್ಲಿ 2 ಚಮಚೆ ತುಪ್ಪ ಹಾಕಿ ಕ್ಯಾಶ್ಯೂ ನಟ್ ಆಲ್ಮಂಡ್ ಮತ್ತು ರೇಸಿನ್ಸ್ ಹಾಕಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳೋಣ ಆಮೇಲೆ ಅದರಲ್ಲಿ ಸ್ವಲ್ಪ ನೀರು ಹಾಕಿಕೊಳ್ಳೋಣ ಡ್ರೈ ಫ್ರೂಟ್ಸ್ ಎಲ್ಲರಿಗೂ ಇಷ್ಟ ಅಲ್ವಾ ಮುಂಜಾನೆ ಬೆಳಗ್ಗೆ ಎದ್ದು ದಿನಾಲು ನೀವು ಡ್ರೈ ಫ್ರೂಟ್ಸ್ ತಿನ್ನಬೇಕು ಅದನ್ನು ಸ್ಪೆಷಲಿ ಚಳಿಗಾಲದಲ್ಲಿ ನಮ್ಮ ಆರೋಗ್ಯಕ್ಕಾಗಿ ತುಂಬ ಚೆನ್ನಾಗಿರುತ್ತದೆ ಹೆಲ್ತ್ ಬಗ್ಗೆ ತುಂಬ ವಿಡಿಯೋಸ್ ನಾನು ಓಜಿಸ್ ಲೈಫ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡುತ್ತಾ ಇರ್ತೀನಿ ಏಕೆಂದರೆ ನಾವು ದಿನಾಲೂ ಎಲ್ಲದನ್ನು ತಿನ್ನುತ್ತೇವೆ ಆದರೆ ನಾವು ನಮ್ಮ ಆರೋಗ್ಯ ಕಡೆ ಲಕ್ಷ್ಯ ಕೊಡಬೇಕಾಗಿದೆ ಬದುಕಲು ತಿನ್ನಬೇಕು ತಿನ್ನುವುದಕ್ಕಾಗಿ ಬದುಕಬಾರದು ಆದರೆ ನಮಗೆ ಬದುಕಲು ತಿನ್ನಬೇಕಾಗಿದೆ ಹೇಗೆ ತಿನ್ನಬೇಕು ಬಹಳ ಸ್ವಾದಿಷ್ಟ ಇಲ್ಲ ಹೆಲ್ದಿ ರೆಸಿಪೀಸ್ ಆರೋಗ್ಯವಾದ ರೆಸಿಪಿ ಆರೋಗ್ಯವಾದ ಫುಡ್ ನಮಗೆ ತಿನ್ನಬೇಕಾಗಿದೆ ಇದರಲ್ಲಿ ಸ್ವಲ್ಪ ಸಕ್ಕರೆ ನಾವು ಹಾಕಿಕೊಂಡು ಅದರಲ್ಲಿ ಫುಡ್ ಕಲರ್ ಹಾಕಿಕೊಳ್ಳೋಣ ಆರೆಂಜ್ ರೆಡ್ ಓಕೆ ಈಗ ನಾವು ಅದರಲ್ಲಿ ವೈಟ್ ರೈಸ್ ಹಾಕಿಕೊಳ್ಳೋಣ ವಾವ್ ಎಷ್ಟು ಚೆನ್ನಾಗಿ ಕಲರ್ ಮತ್ತು ಸ್ಮೆಲ್ ಬರುತ್ತಿದೆ ತುಂಬ ಸ್ವಾದಿಷ್ಟವಾದ ಭೋಜನ ಇದು ಚೆನ್ನಾಗಿ ಸ್ವಾದ ಬರಬೇಕೆಂದು ಸ್ವಲ್ಪ ಏಲಕ್ಕಿ ಪೌಡರ್ ಎಂದರೆ ಕಾಡಮಾಮ್ ಪೌಡರ್ ಹಾಕಿಕೊಳ್ಳೋಣ ಮತ್ತು ಮಿಕ್ಸ್ ಮಾಡಿ ಇದಾಗಿದ ಮೇಲೆ ಇದರ ಮುಂಚೆ ಮಾಡಿದ್ದ ಪುಳಿಯೋಗರೆ ಗ್ರೇವಿಯನ್ನು ವೈಟ್ ರೈಸ್ ಹಾಕಿ ಮಿಕ್ಸ್ ಮಾಡಿ ಪುಳಿಯೋಗರೆ ರೈಸ್ ರೆಸಿಪಿಯನ್ನು ಪೂರ್ತಿ ಮಾಡಿಕೊಳ್ಳೋಣ ಪುಳಿಯೋಗರೆ ರೈಸ್ ಜೊತೆ ಮೊಸರು ಬಹಳ ತುಂಬ ಸ್ವಾದಿಷ್ಟ ಪುಳಿಯೋಗರೆ ಗ್ರೇವಿನಲ್ಲಿ ನೀವು ಸ್ವಲ್ಪ ರೈಸ್ ವೈಟ್ ರೈಸ್ ಹಾಕಿ ಮಿಕ್ಸ್ ಮಾಡಿ ಇದನ್ನು ಸಹ ಪೂರ್ತಿ ಮಾಡಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ
ತುಂಬಾ ಸ್ವಾದಿಷ್ಟ ಮತ್ತು ಸುಂದರವಾದ ಸುವಾಸನೆ ಬರುತ್ತಾ ಇದೆ. ಚೆನ್ನಾ ಸ್ವಾದಕ್ಕಾಗಿ ಕೊತ್ತಂಬರಿ ಹಾಕಿಕೊಂಡಿ. ಇದಾಗಿದ ಮೇಲೆ ಪುಳಿಯೋಗರೆ ರೈಸ್ ಅನ್ನು ಪೂರ್ತಿಯಾಗಿ ತಯಾರಿಸಿದ್ದೇವೆ. ಮೊದಲನೆಯ ತಣ್ಣಗಾಗಿದ್ದ ಕರ್ಡ್ ರೈಸ್ ಮಿಕ್ಸ್ಚರ್ನಲ್ಲಿ ಸ್ವಲ್ಪ ಮಸೂರ್ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿದ ಮೇಲೆ ಅದರಲ್ಲಿ ವೈಟ್ ರೈಸ್ ಹಾಕಿ ಕರ್ಡ್ ರೈಸ್ ರೆಸಿಪಿಯನ್ನು ಪೂರ್ತಿ ಮಾಡಿ. ಮತ್ತು ಗ್ಯಾಸ್ ಆನ್ ಮಾಡಬೇಡಿ. ಈಗ ನಾನು ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ಹಾಲು ಹಾಕಿಕೊಂಡಿದ್ದೇನೆ ಮತ್ತು ಅದರಲ್ಲಿ ಸ್ವಲ್ಪ ವೈಟ್ ರೈಸ್ ಹಾಕಿಕೊಳ್ಳೋಣ. ಮತ್ತು ಇದು ರೆಸಿಪಿ ಮಾಡುವಾಗ ಈಗ ಗ್ಯಾಸ್ ಆನ್ ಮಾಡಿರಿ. ನಾನು ನಿಮಗೆ ಮುಂಚೆನೇ ಹೇಳುತ್ತೇನೆ, ಇದು ಪಾಯಸ ಇದೆ, ಸ್ಪೆಷಲ್ ಆ್ಯಂಡ್ ಟೇಸ್ಟಿ ಪಾಯಸ. ಮತ್ತು ಇದರಲ್ಲಿ ರೈಸ್ ನಾವು ಮ್ಯಾಶ್ ಮಾಡಿ ಹಾಕಬೇಕು. ಬಹಳ ಈಸಿಯಾಗಿ ಹೇಳಿದ್ದರೆ ಇದು ಹಾಲನ್ನು ನಾವು ಬಾಸುಂದಿ ತರ ಮಾಡೋಣ, ಅಂದರೆ ಸ್ವಲ್ಪ ಥಿಕ್ ಟೆಕ್ಸ್ಚರ್ ಬರದಂತಾಗಿ ಸಿಹಿ ಸ್ವಾದ ಬರಬೇಕೆಂದು ನಾವು ಇದರಲ್ಲಿ ಸ್ವಲ್ಪ ಸಕ್ಕರೆ ಹಾಕಿಕೊಳ್ಳೋಣ. ಇಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡಿದ್ದೇನೆ, ತುಂಬ ಟೇಸ್ಟಿ ಯಮ್ಮಿ ಆಗಿರುತ್ತದೆ. ಮತ್ತು ಇಲ್ಲಿ ನೋಡಿ, ಸ್ವೀಟ್ ಮಿಲ್ಕ್ ರೈಸ್ ತುಂಬ ಟೇಸ್ಟಿ ಸ್ವೀಟ್ ಆಗಿದೆ, ತಿನ್ನುವ ಮನಸ್ಸು ಆಗುತ್ತಿದೆ. ಮತ್ತು ಇದು ಚೆನ್ನಾಗಿ ಫ್ರೈ ನೋಡಬಹುದು, ತುಂಬ ಮಸಾಲೆದಾರ ಆಗಿದೆ. ಲಾಸ್ಟ್ಲಿ ಇದು ಕರ್ಡ್ ರೈಸ್ ಪೂರ್ತಿ ಆಗಿದೆ. ಇಲ್ಲಿ ನಾನು ಒಂದು ಬೇರೆ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಗರಂ ಮಾಡಿ ಅದರಲ್ಲಿ ಪೂರಿಯನ್ನು ಫ್ರೈ ಮಾಡುತ್ತಾ ಇದ್ದೀನಿ. ಚೆನ್ನಾಗಿ ಅದನ್ನು ಗೋಲ್ಡನ್ ಕಲರ್ ಬರಲಿ ನೀವು ಫ್ರೈ ಮಾಡುವುದನ್ನು ಸ್ಟಾಪ್ ಮಾಡಬೇಕು. ಮತ್ತು ಅದನ್ನು ಒಂದು ಫ್ರೈಯಿಂಗ್ ಸ್ಪೂನ್ನಲ್ಲಿ ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿಕೊಂಡು ಅದರಲ್ಲಿ ಎಷ್ಟೇ ಎಣ್ಣೆ ಇದ್ದರೆ ಅದನ್ನು ಟಿಶ್ಯೂ ಪೇಪರ್ ಸೋಕ್ ಅಬ್ಸಾರ್ಬ್ ಮಾಡುತ್ತೆ. ಮತ್ತು ತಿನ್ನುವಾಗ ಹೆಚ್ಚು ಎಣ್ಣೆ ನಮಗೆ ಟೇಸ್ಟ್ ಬರುವುದಿಲ್ಲ. ಅದರಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಉಳಿದಿದ್ದರೆ ಸ್ವಲ್ಪ ಸಮಯ ನಂತರ ಅದರ ಕ್ರಿಸ್ಪಿನೆಸ್ ಇರುವುದಿಲ್ಲ. ಈಗ ನಾವು ಬೇರೆ ಪೂರಿಯನ್ನು ಸಹ ಇದೇ ರೀತಿ ಮಾಡೋಣ. ಮತ್ತು ನಾವು ಇದು ಪೂರಿಯನ್ನು ಯಾವುದೇ ಕರಿ, ಗ್ರೇವಿ, ಸಬ್ಜಿ ಅಥವಾ ಮಾವಿನ ಹಣ್ಣಿನ ರಸ ಜೊತೆ ತಿನ್ನುವುದಿಲ್ಲ, ಏಕೆಂದರೆ ಪಾಯಸ ಇದೆ ಅಲ್ವಾ, ಪಾಯಸ ಜೊತೆ ಪೂರಿ, ಪೂರಿ ಜೊತೆ ಪಾಯಸ, ಆಹಾ ಹೇಗೆ ತಿನ್ನುವಬೇಕು ತಿಳಿಯುವುದಿಲ್ಲ. ಇಷ್ಟು ಚೆನ್ನಾಗಿ ಅದರ ಸ್ವಾದ ಬರುತ್ತೆ ಅಲ್ವಾ, ಬಹಳ ಟೇಸ್ಟಿ ಆಗಿರುತ್ತೆ. ಬೇರೆ ಪೂರಿ ಸಹ ಕ್ರಂಚಿಯಾಗಿ ತಯಾರಾಗಿದೆ. ಎಷ್ಟು ರೆಸಿಪಿ ಮಾಡಿದ್ದೀನಿ ಸಾಕಂತ ಇದ್ದೀನಿ. ಮತ್ತು ಈಗ ಸರ್ವಿಂಗ್ ಮಾಡೋಣ, ನೋಡಿರಿ. ವಾವ್, ವೆರೈಟಿ ವೆರೈಟೀಸ್ ಇದೆ. ಇಲ್ಲಿ ಸ್ವೀಟ್ ರೈಸ್ ಇದೆ, ಇಲ್ಲಿ ಪಾಯಸ ಇದೆ, ಪೂರಿ ಇದೆ, ಚೆನ್ನಾಗಿ ಫ್ರೈ ಇದೆ, ಕರ್ಡ್ ರೈಸ್ ಇದೆ, ಮತ್ತು ಪುಳಿಯೋಗರೆ ಇದೆ. ಇಷ್ಟು ಕುಮಾರಿಕಾ ಪೂಜಾ ಮಾಡೋಣ. ಸ್ಮೈಲ್ ಕೊಡಿ ಎಲ್ಲರೂ, ಸ್ಮೈಲ್ ಕೊಡು, ಚೆನ್ನ ಸ್ಮೈಲ್ ಕೊಡ್ಬೇಕು, ನೀ ಸ್ಮೈಲ್ ಕೊಡು.
क्लास होती क्या स्कूल नहीं है शुरू नहीं है शुरू अनुष्का यह क्लास यह क्लास नहीं है शुरू ये ना बेटा क्या स्कूल होती नहीं होली से क्या क्लास ಎಷ್ಟು ಹುಡುಗಿಯಾಳ ಸೆವೆನ್ ಹುಡುಗಿಯಾಳ ಇವರು ಐದು ಐದು ಹುಡುಗಿಯಾಳ ಐದು ನೀ ಇಬ್ಬರು ಹುಡುಗ ಹುಡುಗಿ ಹುಡುಗರು ನೀ ಹುಡುಗರದ ನೀ ಹೆಂಗ್ ಕೇಳ್ತಿ ಐದು ಹುಡುಗಿಯರ ಎರಡು ಹುಡುಗರ ಕರೆಕ್ಟ ಕರೆಕ್ಟ್ ಆಗಿದ್ಬಿಟ್ಟ ಎಲ್ಲ ಚಂದಾಗಿದೆ ಎಲ್ಲ ಚಂದಾಗಿದೆ ಏನ್ ಬಿ ಖರಾಬ್ ಆಗಿಲ್ಲ ಎಲ್ಲ ಚಂದಾಗಿದೆ ಏನ್ ಇಷ್ಟ ಆಗಿದೆ ನಿಂದು ಎಲ್ಲಾರ್ದು ಏನ್ದು ಇಷ್ಟ ಅದು ಇಷ್ಟ ಆಗಿದೆ ಯಾವುದು ಸೂಪರ್ ಆಗಿದೆ ಯಾರ ಐಸ್ ಸೂಪರ್ ಆಗಿದೆ ಹಾ ಹೇಳು ಎಲ್ಲ ಸೂಪರ್ ಆಗಿದೆ ಓಕೆ ಥ್ಯಾಂಕ್ ಯು